ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋಲಿ ನಾನು ಬಟರ್ ನಾನ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಎಕ್ಸಾಕ್ಟ್ ರೆಸ್ಟೋರೆಂಟಲ್ಲಿ ಹೇಗಿರುತ್ತೋ ಅದೇ ರೀತಿ ಇರುತ್ತೆ ಮಿಕ್ಸಿಂಗ್ ಬೌಲನ್ನು ತಗೊಳ್ಳಿ ಇದಕ್ಕೆ ಮೈದಾ ಹಿಟ್ಟು ಹಾಕ್ಕೊಳ್ಳೋಣ ತುಂಬ ಹೊತ್ತಾದರೆ ಅದು ಆಗುತ್ತೆ ಆಚೆಯಿಂದ ತಂದರೆ ಬಟ್ ನಾನು ಮಾಡೋ ಪ್ರೊಸೀಜರಲ್ಲಿ ನೀವು ಮಾಡಿದ್ರೆ ಅದು ಆಗೋದೇ ಇಲ್ಲ ಎಷ್ಟು ಹೊತ್ತಾದರೂ ಸಾಫ್ಟಾಗೇ ಇರುತ್ತೆ ಈ ಹಿಟ್ಟಿಗೆ ಒಂದು ಸ್ಪೂನ್ ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಎರಡು ಚಮಚದಷ್ಟು ಹಸಿ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಬೇಕಿಂಗ್ ಪೌಡರ್ ಹಾಕೋದ್ರಿಂದ ಚೆನ್ನಾಗಿ ಟೆಕ್ಸ್ಚರ್ ಬರುತ್ತೆ ಫ್ಲಫಿ ಅಂತ ಏನಂತೀವೋ ಆ ಥರ ಬರುತ್ತೆ ಫಸ್ಟು ಎಣ್ಣೆ ಹಾಕಿದ್ಮೇಲೆ ಹಿಟ್ಟನ್ನು ಡ್ರೈ ಆಗಿ ಕಲಿಸ್ಕೋಬೇಕು ಏಕೆಂದರೆ ಎಣ್ಣೆ ಹಿಟ್ಟಲ್ಲಿ ಚೆನ್ನಾಗಿ ಹೊಂದ್ಕೋಬೇಕು ಇದು ನಾನು ಯಾವಾಗೋ ಹಿಟ್ಟು ಕಲಿಸೋವಾಗ ಹೇಳೋ ಮಾತೇನೆ ಎಲ್ಲ ಹೊಂದ್ಕೊಂಡ್ಮೇಲೆ ಹಾಲು ಹಾಕಿ ಈ ಹಿಟ್ಟನ್ನು ಮಿಕ್ಸ್ ಮಾಡೋಣ ನೀರು ಹಾಕಿ ಮಿಕ್ಸ್ ಮಾಡಿದ್ರೆ ಟೈಮ್ ಆಗ್ತಾ ಆಗ್ತಾ ಇದು ಸ್ಟಿಕ್ಕಿ ಅಥವಾ ರಬ್ಬರಿ ಆಗುತ್ತೆ ಹಾಲು ಹಾಕಿ ಮಿಕ್ಸ್ ಮಾಡೋದ್ರಿಂದ ನಿಮಗೆ ಆ ಟೆಕ್ಸ್ಚರ್ ಬರೋದೇ ಇಲ್ಲ ತುಂಬಾ ಚೆನ್ನಾಗೆ ಸಾಫ್ಟಾಗೆ ಬರುತ್ತೆ ಚೆನ್ನಾಗಿ ಹಿಟ್ಟನ್ನು ಮಸಾಜ್ ಮಾಡಿ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಬೇಕಾದರೆ ಒಂದು ಅರ್ಧ ಚಮಚ ಎಣ್ಣೆ ಸೇರಿಸ್ಕೊಂಡು ನೋಡಿ ಈ ಥರ ಚೆನ್ನಾಗಿ ನೀರು ಮಾಡಬೇಕು ಬಟರ್ನೊಂದು ಹಿಟ್ಟು ಯಾವತ್ತೂ ಅಷ್ಟೇ ನೀರು ಚೆನ್ನಾಗಿ ಮಾಡಿದ್ರೆ ಅದು ಚೆನ್ನಾಗಿ ಫ್ಲಪ್ ಅಪ್ ಆಗೋದು ಆಗಿದೆ ಇವಾಗ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಬಿಟ್ಟಿದ್ದೀನಿ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ನೋಡಿ ಎಷ್ಟು ಮೆತ್ತಗಿದೆ ಅಂತ ಈಗ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆ ಮಾಡಿಕೊಂಡು ಡ್ರೈ ಅಕ್ಕಿ ಹಿಟ್ಟಲ್ಲಿ ಡಿಪ್ ಮಾಡಿಕೊಂಡು ಇದನ್ನು ಲಟ್ಟಿಸ್ಕೋಬೇಕು ನೀವು ಡ್ರೈ ಮೈದಾ ಹಿಟ್ಟಾದರೂ ಯೂಸ್ ಮಾಡ್ಕೋಬೋದು ಇಲ್ಲಿ ನಾನು ಅಕ್ಕಿ ಹಿಟ್ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಯೂಶುವಲಾಗಿ ಬಟರ್ ನಾನು ಇವೆಲ್ಲ ಓವಲ್ ಶೇಪ್ ಇರುತ್ತೆ ರೆಸ್ಟೋರೆಂಟ್ಸಲ್ಲಿ ಸೊ ನಾವು ಅದೇ ಸ್ಟೈಲಲ್ಲಿ ಮಾಡ್ಕೊಳ್ಳೋಣ ಓವೆಲ್ ಶೇಪಲ್ಲಿ ಈ ಬಟರ್ನನ್ನು ಲಟ್ಟಿಸ್ಕೊಂಡು ಇದ್ರ ಮೇಲೆ ಬಿಳಿ ಎಳ್ಳು ಸಣ್ಣ ಹೆಚ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕಿ ಸಲ ಲಟ್ಟಿಸ್ಕೊಳ್ಳೋಣ ಅದು ಬೀಳದೇ ಇರಲಿ ಅಂತ ನೋಡಿ ಪರ್ಫೆಕ್ಟಾಗಿ ಲಟ್ಟಿಸ್ಕೊಂಡು ಆಗಿದೆ ಈಗ ಈ ಅಪ್ಪರ್ ಸೈಡ್ಗೆ ಮೆಲ್ಟೆಡ್ ಬಟರ್ ಅಂದರೆ ಬೆಣ್ಣೆನ ಹೆಚ್ ಹಚ್ಕೋಬೇಕು ಬ್ರಷ್ ಸಹಾಯದಿಂದ ಅಥವಾ ಸ್ಪೂನ್ ಸಹಾಯದಿಂದ ಹಚ್ಕೊಳ್ಳಿ ಇದನ್ನು ಉಲ್ಟಾ ಹಾಕ್ಕೊಳ್ಳಿ ಕೈ ಮೇಲೆ ಈ ಕೆಳಗಡೆ ಸೈಡ್ಗೆ ನೀರನ್ನ ಸ್ಟಿಕ್ ಮಾಡಬೇಕು ಅಂದರೆ ನೀರನ್ನು ಬ್ರಷ್ ಮಾಡಬೇಕು ನೀರು ಮೆಚ್ಚಿಸಿರೋ ಕಡೆ ತವ ಮೇಲೆ ಕೆಳಗಡೆ ಬೀಳಬೇಕು ನಾನು ತೋರಿಸಿದ್ದು ನಿಮ್ಗೆ ಅರ್ಥ ಆಗಿದೆ ಅನ್ಕೊತೀನಿ ವೀಡಿಯೋದಲ್ಲಿ ಹೈ ಫ್ಲೇಮಲ್ಲಿ ಒಂದು ಅರ್ಧ ನಿಮಿಷದ ಕಾಲ ಕೆಳಗಡೆ ಎಲ್ಲ ಫ್ರೈ ಆಗಲಿ ಸೊ ಬಬ್ಲಿಂಗ್ ಸ್ಟಾರ್ಟ್ ಆದಾಗ ಇದನ್ನು ಫ್ಲೇಮ್ ಮೇಲೆ ಟ್ರಾನ್ಸ್ಫರ್ ಮಾಡಿ ಸ್ವಲ್ಪ ಜನ ತವದ ತವಾನೇ ಉಲ್ಟ ಮಾಡಿ ಮಾಡ್ತಾರೆ ಬಟ್ ನನಗೆ ಡೈರೆಕ್ಟ್ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಳ್ಳೋದು ಇಷ್ಟ ಬಿಕಾಸ್ ಎಕ್ಸಾಕ್ಟ್ ತಂದೂರು ಎಫೆಕ್ಟ್ ಕೊಡುತ್ತದ್ದು ಎರಡೂ ಕಡೆ ನೀವು ಹ್ಯಾಂಡ್ ಇದಿಟ್ಕೊಂಡು ಮೆಲ್ಲಿಗೆ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಪರ್ಫೆಕ್ಟಾಗಿ ರೋಸ್ಟ್ ಆಗಿದೆ ಮತ್ತು ಮೇಲಿನ ಲೇಯರ್ ಮೇಲೆ ಬಟರ್ ಹಚ್ಕೊಂಡು ಇದನ್ನು ಕಟ್ ಮಾಡಿ ನಿಮ್ಗೆ ಯಾವ ಕರಿ ಜೊತೆ ಇಷ್ಟ ಇದ್ದರೆ ಆ ಕರಿ ಜೊತೆ ಸರ್ವ್ ಮಾಡ್ಕೋಬೋದು ನೋಡಿ ಕೆಳಗಡೆ ಎಷ್ಟು ಪರ್ಫೆಕ್ಟಾಗೆ ರೋಸ್ಟ್ ಆಗಿದೆ ಅಂತ ಎಕ್ಸಾಕ್ಟ್ ಹೋಟೆಲ್ ಸ್ಟೈಲಲ್ಲೇ ಇದೆಯಲ್ಲ ಸೊ ಬಟರ್ ನಾನು ಹೀಗೆ ಮಾಡೋದು ನೀವು ಟ್ರೈ ಮಾಡಿ ಹೇಗೆ ನನಗೆ ನನಗೆ ತಿಳಿಸ್ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಫ್ರೆಂಡ್ಸ್